ಸಿಎಂ ಕಾಲ್ ಸಮಿತಿ ಅಧ್ಯಕ್ಷ ಆದಂಥ 1983 ಕರ್ನಾಟಕ ಅಸ್ತಿತ್ವಕ್ಕೆ ಬಂದಂತ ರಾಮಕೃಷ್ಣ ಹೇಳು ತಂದಂತ ಕನ್ನಡ ಕಾವಲು ಸಮಿತಿ ಮೊಟ್ಟ ಮೊದಲ ಅಧ್ಯಕ್ಷರೇ ಸಿದ್ದರಾಮಯ್ಯನವರು. ಮತ್ತು ಅವ್ರಿಗಿರೋದ್ ಕಾಳಜಿ ಯಾರಿಗಿರೋಕ್ಕೆ ಸಾಧ್ಯತೆ? ಅಂತ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಸಿದ್ದರಾಮಯ್ಯನವರು ಇವತ್ತಿನ ಮುಖ್ಯಮಂತ್ರಿ, ಇದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋದು. ಆದ್ದರಿಂದ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ನಿಮ್ಮ ವಿರುದ್ಧ ನೀವು ನಾವು ಹೋರಾಟ ಮಾಡಬೇಕಂತ ನಿರೀಕ್ಷೆ ಮಾಡಬೇಡ್ರಿ. ಹಾಗಾದರೆ ಅನಿವಾರ್ಯವಾಗಿ ಕರ್ನಾಟಕ ಸರ್ಕಾರ ವಿರುದ್ಧನೂ ಹೋರಾಟ ಮಾಡೋದು ಅನಿವಾರ್ಯ ಆಗ್ತೈತಿ. ಜಾರಿ ಮಾಡೋಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದೇ ಅವರು ಅದನ್ನ ತಡಿಬೇಕಲ್ಲ. ಅವ್ರು ನೇರವಾಗಿ ಹಸ್ತಕ್ಷೇಪ ಇದು, ಕರ್ನಾಟಕದಲ್ಲಿ ಮಾರಾಟ ಮಾಡಿದಂಥ ನೇರವಾದ ಹಸ್ತಕ್ಷೇಪ ಇದು. 5 ಜಿಲ್ಲೆಗಳು 865 ಹಳ್ಳಿ ಪಟ್ಟಣಗಳಲ್ಲಿ ಅದು ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆಯನ್ನು ಅವ್ರು ಜಾರಿ ತರ್ತಾರಂತ. ಅವ್ರು ಯಾರು ತರ? ಅವರು ನಮ್ಮ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆ ಅದಾವ. ಹಳ್ಳಿ ಹಳ್ಳಿಗೆ PSC ಕೇಂದ್ರಗಳದಾವ, ಆರೋಗ್ಯ ನೋಡಲಿಕ್ಕೆ ವ್ಯವಸ್ಥೆ ಐತೆ, ಸಿಬ್ಬಂದಿ ಐತೆ. ಅವ್ರು ಬಂದು ಇಲ್ಲಿ ಹಸ್ತಕ್ಷೇಪ ಮಾಡೋದು ನಾವು ವಿರೋಧ ಮಾಡೋರು. ಅದನ್ನು ತಡಿಲಿಕ್ಕೆ ಎಲ್ಲ ಆಡಳಿತಾತ್ಮಕ ಕ್ರಮಗಳನ್ನು ಮುಖ್ಯಮಂತ್ರಿ ಕೈಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾನೆ. ಸಿಎಂ ಕಾವಲು ಸಮಿತಿ ಅಧ್ಯಕ್ಷ ಆದಂಥ 1983 ಕರ್ನಾಟಕ ಅಸ್ತಿತ್ವಕ್ಕೆ ಬಂದಂಥ ರಾಮಕೃಷ್ಣ ಹೇಳು ತಂದಂಥ ಕನ್ನಡ ಕಾವಲು ಸಮಿತಿ ಮೊಟ್ಟ ಮೊದಲ ಅಧ್ಯಕ್ಷರೇ ಸಿದ್ದರಾಮಯ್ಯನವರು. ಮತ್ತು ಅವ್ರಿಗಿರೋದು ಕಾಳಜಿ ಯಾರಿಗಿರೋಕ್ಕೆ ಸಾಧ್ಯತೆ? ಅಂತ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಸಿದ್ದರಾಮಯ್ಯನವರು ಇವತ್ತಿನ ಮುಖ್ಯಮಂತ್ರಿ, ಇದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋದು. ಆದ್ದರಿಂದ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ನಿಮ್ಮ ವಿರುದ್ಧ ನೀವು ನಾವು ಹೋರಾಟ ಮಾಡಬೇಕಂತ ನಿರೀಕ್ಷೆ ಮಾಡಬೇಡ್ರಿ. ಹಾಗಾದರೆ ಅನಿವಾರ್ಯವಾಗಿ ಕರ್ನಾಟಕ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಅನಿವಾರ್ಯ ಆಗ್ತೈತಿ. ಜಾರಿ ಮಾಡೋಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದೇ ಅವರು ಅದನ್ನ ತಡಿಬೇಕಲ್ಲ. ಅವ್ರು ನೇರವಾಗಿ ಹಸ್ತಕ್ಷೇಪ ಇದು, ಕರ್ನಾಟಕದಲ್ಲಿ ಮಾರಾಟ ಮಾಡಿದಂಥ ನೇರವಾದ ಹಸ್ತಕ್ಷೇಪ ಇದು. 5 ಜಿಲ್ಲೆಗಳು 865 ಹಳ್ಳಿ ಪಟ್ಟಣಗಳಲ್ಲಿ ಅದು ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆಯನ್ನು ಅವ್ರು ಜಾರಿ ತರ್ತಾರಂತ. ಅವ್ರು ಯಾರು ತರ? ಅವರು ನಮ್ಮ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆ ಅದಾವ. ಹಳ್ಳಿ ಹಳ್ಳಿಗೆ PSC ಕೇಂದ್ರಗಳದಾವ, ಆರೋಗ್ಯ ನೋಡಲಿಕ್ಕೆ ವ್ಯವಸ್ಥೆ ಐತೆ, ಸಿಬ್ಬಂದಿ ಐತೆ. ಅವ್ರು ಬಂದು ಇಲ್ಲಿ ಹಸ್ತಕ್ಷೇಪ ಮಾಡೋದು ನಾವು ವಿರೋಧ ಮಾಡೋರು. ಅದನ್ನು ತಡಿಲಿಕ್ಕೆ ಎಲ್ಲ ಆಡಳಿತಾತ್ಮಕ ಕ್ರಮಗಳನ್ನು ಮುಖ್ಯಮಂತ್ರಿ ಕೈಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾನೆ.